ಚನ್ನಪಟ್ನ ಯೋಗೇಶ್ವರ್ ಗೆಲುವು ಫಿಕ್ಸ್ ಅಂತರ ಏನು ಎತ್ತ ಅನ್ನೋದು ಎಲ್ಲ ಮುಗಿದ ಮುಗಿದ್ಮೇಲೆ ಗೊತ್ತಾಗುತ್ತೆ ಬಟ್ ಚನ್ನಪಟ್ನ ಗೆಲುವಿನ ಬಗ್ಗೆ ಈಗಾಗಲೇ ಮತ್ತಿಕರ ಜಯರಾಮ್ ಮಾತಾಡ್ತಾ ಇದ್ರು ಹೌದು ಒಂದಂತಕ್ಕೆ ಹಂತಕ್ಕೆ ಯಾರೇ ಗೆದ್ರು ಐದ್ ಸಾವಿರ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಆದರೆ ಈ ಮಟ್ಟಿಗಿನ ಗೆಲುವು ನಿರೀಕ್ಷೆ ಇರಲಿಲ್ಲ ಬಟ್ ಜಮೀರ್ ಹೇಳಿಕೆನಂದ್ರೆ ಅಲ್ಪಸಂಖ್ಯಾತರೆಲ್ಲ ಒಂದಾದರೂ ಆದರೆ ಆ ಪೊಲರೈಸೇಷನ್ ಆಗುತ್ತೆ ಒಕ್ಲಿಗ ಕಮ್ಯುನಿಟಿ ಅಂತಿತ್ತಲ್ಲ ಅದಾಗಲಿಲ್ಲ ಜೊತೆಗೆ ಏನು ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಜೆ ಡಿ ಎಸ್ ಚುನಾವಣೆಯನ್ನ ಮಾಡಿತ್ತು ಆದರೆ ಎಲ್ಲಿ ಎಡ್ವರ್ಟ್ ಆಯಿತು ಅನ್ನೋ ವಿಷಯ ನೋಡಕ್ಕೆ ಹೋದಾಗ ಟೂ ಅರ್ಲಿ ಟೂ ಅರ್ಲಿ ಅಂತಂದ್ರೆ ಯೋಗೇಶ್ವರ್ ಜೊತೆಗೆ ಮದ್ದೂರು ಎಂ ಎಲ್ ಎ ಹಾಗೆ ಡಿ ಕೆ ಸುರೇಶ್ ಅಂದರೆ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಮಾಡಿದ್ರು ಅನ್ನೋ ವಿಷಯಕ್ಕೆ ಬಂದಾಗ ಕಂಪ್ಲೀಟ್ಲಿ ಈ ಚುನಾವಣೆ ಗೆಲುವಿನಲ್ಲಿ ಡಿ ಕೆ ಸುರೇಶ್ ಮಹತ್ವದ ಪಾತ್ರ ಯಾಕೆಂದ್ರೆ ಆ ಲೋಕಸಭೆ ಚುನಾವಣೆಯಲ್ಲಿ ತನ್ನನ್ನು ಸೋಲಿಸಿದ್ರು ಸಹ ಯೋಗೇಶ್ವರ್ ಗೆಲುವಿನಲ್ಲಿ ಡಿ ಕೆ ಸುರೇಶ್ ಮಹತ್ವದ ಪಾತ್ರವನ್ನು ವಹಿಸಿದ್ರು ಇನ್ನೊಂದೇನು ಅಂತಂದರೆ ಈ ಸಂಡೂರ್ಲಿಗಾಗಲೇ ಕಾಂಗ್ರೆಸ್ ಗೆದ್ದಿದೆ ಬಿಜೆಪಿ ಸೋತಿದೆ ಇನ್ನು ಶಿಗ್ಗಾವಿ ವಿಚಾರಕ್ಕೆ ಬಂದಾಗ ಬಹುತೇಕ ಯಾಸಿರ್ ಖಾನ್ ಪಠಾಣ್ ದಡ ಮುಟ್ ಮುಟ್ಟುವಂತಹ ಸಾಧ್ಯತೆ ದಟ್ಟವಾಗಿದೆ ಹೀಗಿರುವ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಮೂರು ಕ್ಷೇತ್ರಗಳ ಗೆಲುವು ಮೂರು ಕ್ಷೇತ್ರಗಳ ಕಾಂಗ್ರೆಸ್ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ರೀತಿಯ ಬೂಸ್ಟ್ ಅಂತ ಹೇಳ್ಬೋದು ಇನ್ನೊಂದು ಕತೆ ಅಂತಂದ್ರೆ ಚನ್ನಪಟ್ಟಣದ ಫಲಿತಾಂಶ ಜೆ ಡಿ ಎಸ್ಗೆ ದೊಡ್ಡ ಶಾಕ್ ವಾಟ್ ನೆಕ್ಸ್ಟ್ ಮಂಡ್ಯ ಸೋತಿದ್ರು ನಿಖಿಲ್ ರಾಮನಗರ ಸೋತಿದ್ರು ಈಗ ಚನ್ನಪಟ್ಟಣ ಸೋಲು ರಾಜಕಾರಣದ ಸಹವಾಸವೇ ಸಾಕು ಅನ್ನೋ ಕೇಳ ಅನ್ನೋ ರೀತಿಯಲ್ಲಿ ನಿರ್ಧಾರಕ್ಕೆ ಬರ್ಬೋದು ಯಾಕಂದ್ರೆ ಇದು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಬಟ್ ಒಬ್ರು ಹೇಳ್ತಾರ ಡಾಕ್ಟರ್ ಶಾಸ್ತ್ರ ಸತೀಶ್ ಮಾತಾಡ್ತಿದ್ರು ಕಾಂಗ್ರೆಸ್ ನಾಯಕರು ಶಾಸ್ತ್ರ ಸತೀಶ್ ಹೇಳಿದಷ್ಟೇ ಅಂದ್ರೆ ಅಲ್ಲ ಈ ಸಮುದಾಯದ ಬೇಡ ಇವ್ರು ಬೇಡ ಅನ್ನೋ ಹೇಳಿಕೆಗಳು ಒಂದಷ್ಟು ಸಮಸ್ಯೆ ಕಾರಣ ಆಯಿತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಚುನಾವಣೆ ಮಾಡೋದು ಕಾಂಗ್ರೆಸ್ ಕಲ್ಚರ್ ಜೊತೆಗೆ ಗ್ಯಾರಂಟಿಯನ್ನ ಜನ ಒಪ್ಪಿದ್ದಾರೆ ನಮ್ಮ ಆಡಳಿತವನ್ನು ಒಪ್ಪಿದ್ದಾರೆ ಇದೆಲ್ಲದರ ಕಾರಣಕ್ಕೆ ಈ ಮೂರು ಕ್ಷೇತ್ರಗಳ ಗೆಲುವಾಗಿದೆ ಅನ್ನೋದು ಇವರ ಹೇಳಿಕೆ ಇನ್ನೊಂದು ಕಥೆ ಅಂತಂದ್ರೆ ಚನ್ನಪಟ್ಟದ ಈ ಒಂದು ದೊಡ್ಡ ಮಟ್ಟಿಗಿನ ಅಂತರದ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯದ ಬಗ್ಗೆ ಬೇಸರವನ್ನು ಉಂಟು ಮಾಡಬಹುದು ಯಾಕೆಂತಂದರೆ ನಿಖಿಲ್ ಕುಮಾರಸ್ವಾಮಿ ಈ ಚುನಾವಣೆಗೆ ಗೆದ್ರೆ ರಾಜ್ಯಾಧ್ಯಕ್ಷ ಆಗ್ಬೋದು ಆಚೆ ಈಚೆ ಚರ್ಚೆಗಳ ನಡುವೆ ಈ ಸೋಲು ಸಾಕ್ ನನಗೆ ರಾಜಕಾರಣ ನಾನಿನ್ ರಾಜಕಾರಣ ಮಾಡಲ್ಲ ನಾನು ಸಿನಿಮಾ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ಬೋದು ಯಾಕಂದರೆ ಆ ನಿರ್ಧಾರವನ್ನು ಪ್ರಕಟಿಸಬೇಕಾಗತ್ತೆ ಅವ್ರು ಹೇಳ್ತಾರೆ ಏನು ಅಂತ ಆದರೆ ಜ ಒಂದಂತು ಫ್ಯಾಕ್ಟ್ ನಾವು ಮೊದಲು ಮಾತಾಡ್ತಿದ್ವಿ ಹಳೆ ಮೈಸೂರು ಭಾಗದಲ್ಲಿ ಕೋಮುವಾದ ಬಿ ಜೆ ಪಿ ಬೆಚ್ಚಿಲ್ಲ ಬೇರೆ ಬಿಟ್ಟಿಲ್ಲ ಅನ್ನೋ ಅಂದೇ ಇರೋ ಕಾರಣನೇ ಜೆ ಡಿ ಎಸ್ ಜೆ ಡಿ ಹಾಗೂ ಕಾಂಗ್ರೆಸ್ ನಡುವೆ ಅಲ್ಪಸಂಖ್ಯಾತ ಮತಗಳು ಹಂಚಿ ಹೋಗ್ತಿದ್ದು ಆದರೆ ಕಳೆದ ವಿಧಾನಸಭೆ ಚುನಾವಣೆಯಿಂದ ಅಲ್ಪಸಂಖ್ಯಾತ ಮತಗಳು ಒನ್ ಸೈಡ್ ಆಗ್ತಿದೆ ಕಾಂಗ್ರೆಸ್ ಪರವಾಗಿ ಹೋಗ್ತಾ ಇದೆ ಇದು ಜೆ ಡಿ ಎಸ್ಗೆ ಮುಂದಿನ ದಿನಗಳಲ್ಲಿ ಆ ಏನು ಅಲ್ಪಸಂಖ್ಯಾತ ಮತಗಳು ಬರ್ತಿತ್ತು ಅದು ಬರ್ದೇ ಇರತಕ್ಕಂಥದ್ದು ಎಲ್ಲೋ ಕಡೆ ಎಲ್ಲೋ ಕರೆಕ್ಟಾಗೆ ಜೆ ಡಿ ಎಸ್ ಮುಂದಿನ ದಿನಗಳಲ್ಲಿ ತನ್ನ ಸ್ಟ್ರಾಟಜಿಯನ್ನ ಮತ್ತೆ ರಾಜಕೀಯ ಆದಿಯನ್ನ ಬದಲಾಯಿಸಬೇಕಾಗತ್ತೆ ಕೆಲವರು ಹೇಳಿಕೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೋಗ್ಲಾಗಿ ಒಂದಷ್ಟು ಮುಸಲ್ಮಾನ ಮತಗಳು ದಲಿತ ಮತಗಳ ವ್ಯತ್ಯಾಸ ಆಯಿತು ಇದು ಮುಂದೆ ಜೆ ಡಿ ಎಸ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಕೆಲವರ ಅಭಿಪ್ರಾಯಗಳನ್ನ ಈಗ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ ಆದರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪರವಾಗಿಯೇ ಮುಸಲ್ಮಾನ ಓಟ್ ಆಗ್ತಿರಲಿಲ್ಲ ಇವ್ರಿಗೂ ಹಾಕೋರು ಅವ್ರಿಗೂ ಹಾಕೋರು ಬಟ್ ಈ ಎಲೆಕ್ಷನ್ನಲ್ಲಿ ಒಂದನ್ನು ಸ್ಪಷ್ಟವಾಗಿ ಮತಿಕೆರೆ ಜಯರಾಮ್ ಅವರು ಹೇಳ್ತಾ ಇದ್ರು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಯೋಗೇಶ್ವರ್ ಸೋತಿದ್ದು ಮುಸಲ್ಮಾನ ಮತಗಳಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯೋಗೇಶ್ವರ್ ಸೋತಿದ್ದು ಮುಸಲ್ಮಾನ ಮತಗಳಿಂದ ಅವರೆಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಅನ್ನೋ ಕಂಡು ಅವರೆಲ್ಲ ಜೆ ಡಿ ಎಸ್ಗೆ ಮತವನ್ನ ಹಾಕಿದ್ರು ಈಗ ಅದೇ ಮುಸಲ್ಮಾನ ಮತಗಳಿಂದ ಯೋಗೇಶ್ವರ್ ಗೆಲುವನ್ನು ಸಾಧಿಸಿದ್ದಾರೆ ಹ್ಯಾಟ್ರಿಕ್ ಸೋಲ್ನಿಂದ ತಪ್ಪಿಸಿಕೊಂಡಿದ್ದಾರೆ ಯಾರು ಸೋಲ್ಸಿದ್ರು ಅವರೇ ಇವತ್ತು ಯೋಗೇಶ್ವರ್ ಅವರನ್ನ ಗೆಲ್ಲಿಸಿದ್ದಾರೆ ಅದು ಕಾಂಗ್ರೆಸ್ ಅಭ್ಯರ್ಥಿ ಎನ್ನುವ ಕಾರಣಕ್ಕೆ ಯೋಗೇಶ್ವರ್ ಅನ್ನುವ ಕಾರಣಕ್ಕಲ್ಲ ಅನ್ನೋದು ಇಲ್ಲಿ ಮತ್ತಿ ಕೆರೆ ಜಯರಾಮ್ ಅವರ ಅಭಿಪ್ರಾಯ ಆಗಿತ್ತು ಒಟ್ಟಾರೆಯಾಗಿ ಚನ್ನಪಟ್ಟಣ ರಾಜಕಾರಣ ಜೆ ಡಿ ಎಸ್ನ ನ ಭವಿಷ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಗಾದಿ ಸಿಎಂ ಗಾದಿ ಸುಲಭ ಆಯಿತು ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗಳು ಇನ್ನೂ ಹಾಗೇ ಇದೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮುಂದೆ ಜೆ ಡಿ ಎಸ್ ಮುಂದೆ ಅದೇನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು ಯಾಕಂದ್ರೆ ಈ ಚುನಾವಣೆ ಆದ ತಕ್ಷಣ ನಾಳೆಗೆ ಹೀಗೆ ಅಂತ ರಿಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ